ಅಸ್ಸಾಂನಲ್ಲಿ ಎಟಿಎಂನಲ್ಲಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ನೋಟುಗಳನ್ನು ಇಲಿಗಳು ತಿಂದು ಹಾಕಿವೆ. ಅಸ್ಸಾಂನ ತಿನ್ಸುನಿಕಿಯಾ ಜಿಲ್ಲೆಯ ಲೈಪುಳಿ ಪಟ್ಟಣದಲ್ಲಿರೋ ಎಟಿಎಂ ಮಷಿನ್ನಲ್ಲಿ ಮೇ 19ರಂದು 29,48,000 ರೂಪಾಯಿಗಳನ್ನು ತುಂಬಲಾಗಿತ್ತು. ಆದರೆ ಮೇ 20ರಂದು ಯಾಂತ್ರಿಕ ಸಮಸ್ಯೆಯಿಂದ ಎಟಿಎಂ ಸೇವೆ ನಿಲ್ಲಿಸಿತ್ತು. ಜೂನ್ 11ರಂದು ಎಟಿಎಂಗೆ ಹಣ ತುಂಬಿದ್ದ ಖಾಸಗಿ ಕಂಪನಿ ಮಷಿನ್ ತೆರೆದಾಗ 500 ಮತ್ತು 2,000 ರೂಪಾಯಿ ಮೌಲ್ಯದ ನೋಟುಗಳನ್ನು ಇಲಿಗಳು ತಿಂದು ಹಾಕಿವೆ ಅನ್ನೋದು ಗೊತ್ತಾಗಿದೆ. ಅಂದಾಜಿನ ಪ್ರಕಾರ ಬರೋಬ್ಬರಿ 12.38 ಲಕ್ಷ ರೂಪಾಯಿ ಮೌಲ್ಯದ ನೋಟುಗಳನ್ನು ಇಲಿಗಳು ತಿಂದು ಹಾಕಿವೆ. ದೆಹಲಿಯಲ್ಲಿ ಅಧಿಕಾರಿಗಳು ಹಾಗೂ ಸರ್ಕಾರದ ನಡುವೆ ನಡೀತಾ ಇರೋ ಜಟಾಪಟಿ ಇನ್ನೂ ನಿಂತಿಲ್ಲ. ಮಾತುಕತೆಗೆ ಸಿಎಂ ಅರವಿಂದ್ ಕೇಜ್ರಿವಾಲ್ ಮತ್ತು ಅಧಿಕಾರಿಗಳು ಇಬ್ಬರೂ ಸಿದ್ಧ ಅಂತ ಹೇಳಿದ್ರು. ಆದರೆ ನೀ ಕೊಡೆ ನಾ ಬಿಡೆ ಅನ್ನುವಂತೆ ಮಾತುಕತೆಗೆ ಮುಹೂರ್ತ ಇನ್ನೂ ಕೂಡಿ ಬಂದಿಲ್ಲ. ಲೆಫ್ಟಿನೆಂಟ್ ಗವರ್ನರ್ ನಿವಾಸದಲ್ಲಿ ದೆಹಲಿ ಸಿಎಂ ಕೇಜ್ರಿವಾಲ್ ಸೇರಿ ಮೂವರು ಸಚಿವರು ನಡೆಸ್ತಾ ಇರುವ ಉಪವಾಸ ಸತ್ಯಾಗ್ರಹ ಒಂದು ವಾರ ದಾಟಿದೆ. ಧರಣಿ ಕುಳಿತಿದ್ದ ಡಿಸಿಎಂ ಮನೀಶ್ ಸಿಸೋಡಿಯಾ ನಿನ್ನೆ ಅನಾರೋಗ್ಯಕ್ಕೆ ತುತ್ತಾಗಿದ್ದು ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನೊಂದೆಡೆ ದೆಹಲಿ ಸರ್ಕಾರದ ಧರಣಿ ಬಗ್ಗೆ ದೆಹಲಿ ಹೈಕೋರ್ಟ್ ಚಾಟಿ ಬೀಸಿದೆ. ಮತ್ತೊಬ್ಬರ ಮನೆಯೊಳಗೆ ಪ್ರತಿಭಟನೆ ಮಾಡಲು ನಿಮಗೆ ಪರ್ಮಿಷನ್ ಕೊಟ್ಟಿದ್ದು ಯಾರು ಎಂದು ಪ್ರಶ್ನೆ ಮಾಡಿದೆ. ಜೊತೆಗೆ ಧರಣಿಯನ್ನ ಹೊರಗೆ ನಡೆಸಬೇಕೆ ಹೊರತು ಕಚೇರಿಯ ಒಳಗಲ್ಲ ಅಂತ ಖಡಕ್ ಆಗಿ ಹೇಳಿದೆ. ಈ ಮಧ್ಯೆ ನಾವು ಕರ್ತವ್ಯ ಮಾಡ್ತಿದ್ದೀವಿ ಅಂತ ಐಎಎಸ್ ಅಧಿಕಾರಿಗಳು ಹೇಳಿದ್ದಾರೆ. ಆಪ್ ಸರ್ಕಾರದ ಧರಣಿಗೆ ಬಿಜೆಪಿ ಕೂಡ ಕೌಂಟರ್ ಮಾಡಿದೆ. ದೆಹಲಿ ಸಿಎಂ ನಿವಾಸದ ಮುಂದೆ ಬಿಜೆಪಿ ಕಾರ್ಯಕರ್ತರು ಹೋಮ ಮಾಡಿ ಕೇಜ್ರಿವಾಲ್ಗೆ ಒಳ್ಳೆ ಬುದ್ಧಿ ಕೊಡುವಂತೆ ಪ್ರಾರ್ಥಿಸಿದ್ದಾರೆ. ಇನ್ನೊಂದೆಡೆ ಕೇಜ್ರಿವಾಲ್ಗೆ ಸಿಎಂ ಕುಮಾರಸ್ವಾಮಿ ಸೇರಿದಂತೆ ಬಿಜೆಪಿಯೇತರ ನಾಯಕರು ಬೆಂಬಲ ಕೊಟ್ಟಿದ್ದಾರೆ. ಪ್ರಧಾನಮಂತ್ರಿ ಕಣ್ಮುಚ್ಚಿಕೊಂಡಿದ್ದಾರೆ ಎಂದು ರಾಹುಲ್ ಗಾಂಧಿ ಟ್ವೀಟ್ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.